ನೀ ಅದೆಂತಕ್ಕೆ ಬೀಡಿ ಮುರಿದ ಹಿಂದೆ ಮುಂದೆ ಹಚ್ಚದು? ತುಟಿ ಕರಗಬಾರ್ದು ಅಂತ. ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಎಲ್ಲಿ ಸಿಕ್ತಿದೆ? ಹುಡ್ಕೆಂಬರಂಬ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ವಿಡಿಯೋ ಕೆರೆಬೇಟೆ ಈ ಒಂದು ಸಿನಿಮಾದ ರಿವ್ಯೂಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ತಿ. ಕೆರೆಬೇಟೆ ರಿಲೀಸ್ ಆಗಿದೆ. ಸೊ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಇದರ ಹಾಡುಗಳು ಮತ್ತು ಟ್ರೇಲರ್ಗಳು. ಮತ್ತು ಟ್ರೇಲರ್ ಒಂದು ಸ್ವಲ್ಪ ಡಿಸ್ಟರ್ಬಿಂಗ್ ಕೂಡ ಆಗಿತ್ತು, ಆದರೆ ಸಾಕಷ್ಟು ಗಮನ ಸೆಳೆದಿತ್ತು. ಸೊ ಹೀಗಾಗಿ ಈ ಸಿನಿಮಾ ಹೇಗಿದೆ ಅನ್ನೋದನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಈ ಸಿನಿಮಾದ ನಾಯಕ ನಟ ಗೌರಿಶಂಕರ್ ಕಳೆದ ಒಂದು 5-10 ವರ್ಷಗಳಲ್ಲಿ 2 ಸಿನಿಮಾಗಳನ್ನ ಮಾಡಿದ್ದಾರೆ. ಜೋಕಾಲಿ ಅಂತ ಒಂದು, ರಾಜಹಂಸ ಅಂತ ಒಂದು. ಆದರೆ ಎರಡೂ ಕೂಡ ಅಂಥ ದೊಡ್ಡ ಮಟ್ಟದ ಯಶಸ್ಸನ್ನು ಅವರಿಗೆ ಕೊಟ್ಟಿರಲಿಲ್ಲ. ಈ ಸಿನಿಮಾ ತಂದುಕೊಡುತ್ತಾ ಈಗ ನೋಡಬೇಕಾಗಿದೆ. ಆದರೆ ಸಿನಿಮಾ ಹೇಗಿದೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ಒಂದು ಕಥೆ ಅಂತ ಬಂದಾಗ ತುಂಬ ಡಿಫ್ರೆಂಟ್ ಆಗಿದೆ ಅನ್ನೋ ಥರದ ಕಥೆ ಏನಲ್ಲ, ಒಂದು ಲವ್ ಸ್ಟೋರಿ ಬೇಸಿಕಲಿ. ಆದರೆ ಅದರ ಲೊಕೇಲ್ ಅಂತ ಕರಿತೀವಲ್ಲ, ಅದರ ಒಂದು ಅದು ಯಾವ ಕಾಲಘಟ್ಟದಲ್ಲಿ ಯಾವ ಜಾಗದಲ್ಲಿ ನಡೆಯುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ದೃಷ್ಟಿಯಿಂದ ಇದು ಭಾಳ ವಿಶೇಷವಾದ ಸಿನಿಮಾ. ಇದು ಮಲೆನಾಡಿನ ಒಂದು ಪ್ರದೇಶದಲ್ಲಿ ನಡೆಯುತ್ತೆ. ಅದು ಕೆಳಮಧ್ಯಮ ವರ್ಗ ಮತ್ತು ಬ್ರಾಹ್ಮಣೇತರ ಏನು ಜಾತಿಗಳಿರ್ತವೆ ಅಂಥ ಒಂದು ಕುಟುಂಬದಲ್ಲಿ, ಅಂಥ ಒಂದು ಪರಿಸರದಲ್ಲಿ ನಡೆಯುವಂಥ ಕಥೆ ಇದು. ಲವ್ ಸ್ಟೋರಿ ಬೇಸಿಕಲಿ. ಆದರೆ ಹೀರೋನ್ ಕ್ಯಾರೆಕ್ಟರೈಸೇಷನ್ ಹೇಗಿದೆ ಅಂತಂದರೆ, ನಿಮಗೆ ಟ್ರೇಲರ್ ನೋಡಿದಾಗ ಅನಿಸಿರುತ್ತೆ ಏನು ಇಷ್ಟೊಂದು ವೈಲೆಂಟ್ ಆಗಿದ್ದಾನೆ ಹೀರೋ, ಹೀರೋಯಿನ್ಗೆ ಹಿಂಗೆ ಹೊಡಿತಾನಲ್ಲ ಅನ್ನೋ ಒಂದು ನಿಮಗೆ ಪ್ರಶ್ನೆ ಖಂಡಿತ ಕಾಡಿರುತ್ತೆ. ನನಗನ್ಸುತ್ತೆ ನಮ್ಮ ಕರ್ನಾಟಕದಲ್ಲಿ ನಾವು ಯಾವ ಥರದ ಒಂದು ಜನ ಇದ್ದೀವಿ ಅಂದರೆ, ಹೆಣ್ಮಕ್ಕಳ ಮೇಲೆ ಕೈ ಮಾಡಿದರೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ನಮ್ಮ ಊರುಗಳಲ್ಲಿ, ನಮ್ಮ 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 ಕಲ್ಚರಲ್ಲಿ ಅಂತ ಅನ್ಸುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಮನೆಗಳಲ್ಲೂ ಕೂಡ ಗಂಡಸರಿಗೆ ಅಂದರೆ ಗಂಡ್ಮಕ್ಕಳಿಗೆ ಹೊಡೆದ್ರೆ ಯಾರು ಏನು ಅನ್ನಲ್ಲ. ಅದೇ ತಂದೆ ಏನಾದರೂ ಹೆಣ್ಮಗಳ ಮೇಲೆ ಕೈ ಮಾಡಿದರೆ ಅಥವಾ ಅಣ್ಣ ಏನೋ ತಂಗಿಗೆ ಹೊಡೆದ್ರೆ ಅದು ದೊಡ್ಡ ಒಂದು ಅನಾಹುತ ಆಯ್ತು ಅನ್ನೋ ಥರನೇ ಬಂದುಬಿಡ್ತಾರೆ ಎಲ್ಲರೂ ಕೂಡ. ಏ ಹೆಣ್ಮಗಿನ ಮೇಲೆ ಕೈ ಮಾಡಬೇಡ, ಈ ಥರದೊಂದು ಮಾತು ನಾವು ಕೇಳ್ತೀವಿ. ಸೊ ಅಂಥದ್ರಲ್ಲಿ ನನಗೆ ಈ ಟ್ರೇಲರ್ ನೋಡಿ ಏನಪ್ಪ ಈ ಹೀರೋನ್ಗೆ ಹಿಂಗೆ ಹೊಡಿತಾ ಇದ್ದಾನೆ ಹೀರೋ ಅನ್ನೋ ಥರದೊಂದು ಭಾವನೆ ಬಂದಿತ್ತು, ಪ್ರಶ್ನೆ ಬಂದಿತ್ತು. ಸೊ ಈ ಕಥೆ ನೋಡಿದರೆ ಅಲ್ಲಿ ಒಂದು ಲವ್ ಸ್ಟೋರಿ, ಒಂದು ಕೆಳವರ್ಗದ ಹುಡುಗ ಸ್ವಲ್ಪ ಮೇಲ್ವರ್ಗದ ಹುಡುಗಿ ಜೊತೆ ಒಂದು ಲವ್ ಆಗೋದು, ಇಬ್ಬರು ಪ್ರೀತಿಯಲ್ಲಿ ಬೀಳೋದು. ಆದರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಂಘರ್ಷ, ಒಂದು ವರ್ಗಗಳ ಸಂಘರ್ಷ, ಜಾತಿಯ ಸಂಘರ್ಷ ಏನಿರುತ್ತೆ ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಹೀರೋ ಏನು ತುಂಬ ಹೀರೋ ಅಂದರೆ ನಾವೇನು ಅನ್ಕೋತೀವಲ್ಲ, ಹೀರೋ ಅಂದರೆ ಒಳ್ಳೆ ಸದ್ಗುಣಗಳ ಒಂದು ಸಂಪನ್ನ ಅನ್ನೋ ಥರ, ಆ ಥರ ಏನಿಲ್ಲ ಇವನು. ಇವನು ಕಳ್ಳಭಟ್ಟಿ ಕುಡಿತಾನೆ, ಆಮೇಲೆ ಇವನು ಕಳ್ಳನ ಆಟ ಮಾರಾಟ ಮಾಡ್ತಾನೆ, ಇವನು ಸ್ಟೈಲ್ ಹೊಡ್ಕೊಂಡು ತಿರುಗಾಡ್ತಾನೆ, ಆಮೇಲೆ ಇವನು ಮುಂಗೋಪಿ, ಆಮೇಲೆ ಯಾವಾಗಲೂ ಬೀಡಿ ಸೇದಿರ್ತಾನೆ, ಸ್ವಲ್ಪ ಜಾಸ್ತಿನೇ ಅನ್ನೋಷ್ಟು ಬೀಡಿ ಯಾವಾಗಲೂ ಹಚ್ತಾ ಇರ್ತಾನೆ ಅಂಥ ವ್ಯಕ್ತಿ. ಆದರೆ ಅವನ ಹತ್ರ ಒಂದಷ್ಟು ಒಳ್ಳೆಯ ಗುಣಗಳು ಕೂಡ ಇದೆ. ಅವನಿಗೆ ಹೆಣ್ಮಕ್ಳು ಕಂಡ್ರೆ ಒಂದು ಗೌರವ ಇದೆ, ಯಾರಾದರೂ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸಿಟ್ಟು ಬರುತ್ತೆ, ಅಂಥದ್ದೊಂದಷ್ಟು ಒಳ್ಳೆಯ ಗುಣಗಳಿದೆ. ಇಂಥ ಒಬ್ಬ ವ್ಯಕ್ತಿ ಅದೇ ಊರಿನ ಮೇಲ್ಮಧ್ಯಮ ವರ್ಗದ ಒಂದು ಹುಡುಗಿನ ಲವ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಕಥೆಯಲ್ಲಿ ಬಿಚ್ಚುತ್ತಾ ಹೋಗುತ್ತೆ. ಆದರೆ ಅದ್ರ ಜೊತೆಗೆ ಇನ್ನೊಂದು ಭಾಳ ಸೂಕ್ಷ್ಮವಾದ ಒಂದು ಆಯಾಮವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದೇನಂತಂದರೆ ಇವನಿಗೆ ಹೀರೋಗೆ ಇನ್ನೊಂದು ಅಟ್ಯಾಗ್ ಇದೆ. ಇವನು ಕೆಳಮಧ್ಯಮ ವರ್ಗ, ಇವನು ಕೆಳಜಾತಿ, ಇದ್ರ ಜೊತೆಗೆ ಬೆರಕೆ ಹುಟ್ಟಿದವನು ಅನ್ನೋ ಮಾತು ಬರುತ್ತೆ. ಏನು ಬೆರಕೆ ಹುಟ್ಟಿದವನು ಅಂತ, ಇವರಮ್ಮ ಲವ್ ಮಾಡಿ ಮದುವೆ ಆಗಿರ್ತಾಳೆ ಬೇರೆ ಯಾವುದೋ ಒಂದು ಜಾತಿನ, ಅವನು ಆಮೇಲೆ ಸತ್ತೋಗಿರ್ತಾನೋ ಬಿಟ್ಟು ಹೋಗಿರ್ತಾನೋ ಏನೋ ಆಗಿರುತ್ತೆ. ಸೊ ಒಂದು ಲವ್ ಸ್ಟೋರಿನ, ಒಂದು ಇಂಟರ್ಕ್ಯಾಸ್ಟ್ ಲವ್ ಸ್ಟೋರಿನ ಒಂದು ಹಳ್ಳಿ ಜಾಗದಲ್ಲಿ ಹೇಗೆ ಅದು ಒಂದು ಅದನ್ನು ಹೇಗೆ ಅದನ್ನು ಜರಿತಾರೆ, ಹೇಗೆ ಅದು ಒಂದು ನಿಮಗೆ ಟಾಂಟ್ ಕೊಡೋಕ್ಕೆ ಒಂದು ಒಂದು ವಿಷಯ ಆಗುತ್ತೆ. ಇಡೀ ಲೈಫ್ ಲಾಂಗ್ ಅವನು ಅನಿಸ್ಕೊಂಡು ಬರ್ತಾನೆ ಬೆರಕೆ ಹುಟ್ಟಿದವನು ಅಂಥೇಳಿ. ಅಂಥ ಒಬ್ಬ ಹುಡುಗ ತುಂಬ ಮೇಲ್ಮಧ್ಯಮ ವರ್ಗದ ಹುಡುಗಿನ ಲವ್ ಮಾಡಿದರೆ ಏನಾಗುತ್ತೆ, ಏನಾಗಬಾರ್ದು ಅದೇ ಆಗುತ್ತೆ, ಅದು ಈ ಸಿನಿಮಾದಲ್ಲಿ ಈ ಕಥೆಯಲ್ಲಿ. ಸೊ ಅದನ್ನು ತೊಗೊಂಡು ಹೋಗ್ತಾರೆ. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಹೀರೋ ಹೀರೋಯಿನ್ ಇಬ್ಬರು ಗಾಯವಾಗ್ತಾರೆ. ಅದಾದಮೇಲೆ ಒಂದು ಅನಾಹುತನೇ ಆಗುತ್ತೆ ಕಥೆನಲ್ಲಿ. ಅನಾಹುತ ಏನಾಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸೊ ನಾನು ಸಿನಿಮಾದ ಕಥೆಯನ್ನು ಹೇಳೋಕ್ಕೆ ಹೋಗಲ್ಲ ಮತ್ತು ಏನಾಗುತ್ತೆ ಅನ್ನೋದನ್ನು ಹೇಳೋಕ್ಕೆ ಹೋಗಲ್ಲ. ಆದರೆ ಒಂದಂತೂ ಹೇಳಬೇಕು ಈ ಸಿನಿಮಾ ಬಗ್ಗೆ, ಅದೇನೆಂದರೆ ನಿರ್ದೇಶಕರು ಒಂದು ರಿಸ್ಕ್ ತೊಗೊಂಡಿದ್ದಾರೆ. ರಿಸ್ಕ್ ಯಾಕೆ ತೊಗೊಂಡಿದ್ದಾರೆ ಅಂದರೆ, ಈ ಥರ ಕ್ಯಾರೆಕ್ಟರೈಸೇಷನ್ ಮಾಡಿರೋದು ಕೂಡ ಒಂದು ರಿಸ್ಕೇ, ಹೀರೋನ ಈ ಥರ ತೋರಿಸಿರೋದು ರಿಸ್ಕೇ.
ಆದರೆ ಕಥೆನಲ್ಲೊಂದು ಆಟ ಆಡಿದ್ದಾರೆ, ಸ್ಕ್ರೀನ್ ಪ್ಲೇನಲ್ಲಿ ಒಂದು ಆಟ ಆಡಿದ್ದಾರೆ. ಕೊನೆಗೆ ಸಿನಿಮಾ ಮುಗಿತಿರ್ಬೇಕಾದ್ರೆ ಒಂದು ರಿಲ್ಯಾಕ್ಸ್ಡ್ ಅಂತ ಅನ್ಸುತ್ತೆ, ಒಂದು ಭಾರವಾದ ದುಃಖ ಎಲ್ಲ ಆಗುತ್ತೆ, ಆದರೂ ಕೂಡ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ಅದು ಯಾಕೆ ಅಂತ ನೀವು ಸಿನಿಮಾ ನೋಡಬೇಕಾಗತ್ತೆ. ಆದರೆ ಅದು ಒಂದು ರಿಸ್ಕು, ಅದು ಒಂದು ನನ್ನ ಪ್ರಕಾರ ಒಂದು ಆಟ, ಪ್ರೇಕ್ಷಕರ ಜೊತೆಗೆ ಒಂದು ಆಟ. ಅದೇನಾದರೂ ಸರಿಯಾಗಿ ವರ್ಕೌಟ್ ಆಗಿಬಿಟ್ರೆ ಈ ಸಿನಿಮಾನ ಹಿಡಿಯೋದು ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ನನಗನ್ಸುತ್ತೆ. ಅದೇನಾದರೂ ಸ್ವಲ್ಪ ಇರಿಸು ಮುರುಸುಂಟು ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಆದರೆ ಅವ್ರ ಧೈರ್ಯನ ಖಂಡಿತ ಮೆಚ್ಚಲೇಬೇಕು. ಸೊ ಅದಕ್ಕೆ ಇದು ಕಥೆ ಚಿತ್ರಕಥೆ ಬಗ್ಗೆ, ಆದರೆ ಆ್ಯಕ್ಟಿಂಗ್ ಬಗ್ಗೆ ನೋಡೋದಾದರೆ ಗೌರಿಶಂಕರ್ ಸಾಕಷ್ಟು ಪ್ರಯತ್ನಪಟ್ಟು ಸಾಕಷ್ಟು ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಆದರೆ ನನಗೆ ಪರ್ಸ್ನಲ್ಲಾಗಿ ಅನಿಸಿದ್ದು, ಪ್ರತಿ ಕ್ಷಣನು ಬೀಡಿ ಸೇದುವಂಥದ್ದು ಬೇಕಾಗಿತ್ತಾ, ಬೇರೆ ಮ್ಯಾನರಿಸಮ್ ಯಾಕೆ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಬರುತ್ತೆ. ಎರಡನೇದು, ಅವನು ಹಳ್ಳಿಯಲ್ಲಿ ಬೆಳೆದಿರುವಂಥ ಒಬ್ಬ ಹುಡುಗ, ತಂದೆ ಇಲ್ಲ, ಕೆಳಮಧ್ಯಮ ವರ್ಗದ ಒಬ್ಬ ಹುಡುಗ, ಅವನಿಗೆ ವಿದ್ಯೆ ಇಲ್ಲ, ಅವನೇನಾಗ್ತಾನೆ ಈ ಥರ ಏನೇನೋ ಮಾಡ್ತಾನೆ, ಆದರೆ ಬೇಸಿಕಲಿ ಒಳ್ಳೆ ಹುಡುಗ. ಆಮೇಲೆ ಹೀರೋಯಿನ್ ನಿಜವಾಗ್ಲು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಯಾಕೆಂದರೆ ಭಾಳ ಒದೆ ತಿಂದಿದ್ದಾರೆ. ಆ ನಿಜವಾಗ್ಲು ಒದೆ ಬಿದ್ದಿದೆಯಾ ಅನ್ನೋ ಡೌಟ್ ಬರೋಷ್ಟು ಗೌರಿಶಂಕರ್ ತಲ್ಲೀನರಾಗಿ ನಟಿಸಿದ್ದಾರೆ. ಆಮೇಲೆ ಗೋಪಾಲಕೃಷ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹರಿಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಆಮೇಲೆ ನಮ್ಮ ಸಂಪತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡದಿರುವಂಥ ಒಂದಷ್ಟು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳಿದೆ, ಅಂದರೆ ಇನ್ನೂ ಸಣ್ಣ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತೇಳಿ. ಫಾರ್ ಎಕ್ಸಾಂಪಲ್, ನನಗನ್ಸಿದ್ದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸ್ವಲ್ಪ ರಿಯಲಿಸ್ಟಿಕ್ ಆಗಿಲ್ಲ ಸ್ವಲ್ಪ. ಅಗೇನ್ ಸಿನಿಮಾ ಇನ್ಸ್ಪೆಕ್ಟರ್ ಏನಿರುತ್ತೆ ಅದರಿಂದ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿದೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನನಗನ್ಸಿದ್ದು ರಾಮ್ ಪ್ರಸಾದ್ ಅಂತ ಒಬ್ಬ ಏನು ಆ್ಯಕ್ಟರ್ ಇದ್ದಾರೆ, ಅವ್ರ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅಲ್ಲೇನೋ ಒಂದು ಸ್ವಲ್ಪ ಟೈಮ್ ಸಿಗಲಿಲ್ಲವೋ ಏನೋ ಗೊತ್ತಾಗಿಲ್ಲ, ಅದು ಅಂಥ ಒಂದು ಮನಸ್ಸಲ್ಲುಳಿಯುವಂಥ ಕ್ಯಾರೆಕ್ಟರಾಗಿ ಪರಿಣಮಿಸಲ್ಲ. ಈ ಎಲ್ಲ ಸಣ್ಣ ಪುಟ್ಟ ಕುಂದುಕೊರತೆಗಳ ಹೊರತಾಗಿ ರಾಜ್ಗುರು ಒಂದು ಒಳ್ಳೆಯ ಪ್ರಯತ್ನವನ್ನು ಖಂಡಿತ ಮಾಡಿದ್ದಾರೆ. ಅದಕ್ಕೆ ಸಪೋರ್ಟ್ ಕೊಟ್ಟಿರುವಂಥ ನನ್ನ ಪ್ರಕಾರ ಗಗನ್ ಬಡೇರಿಯವರ ಮ್ಯೂಸಿಕ್ ಮತ್ತು ಕೀರ್ತನ್ ಪೂಜಾರಿಯವರ ಸಿನಿಮಾಟೋಗ್ರಫಿ. ಹಳ್ಳಿಗಳಲ್ಲಂತೂ ಸಂಪ್ರದಾಯಗಳನ್ನ ನಾವು ಸಿನಿಮಾಗಳಲ್ಲಿ ತಂದಾಗ ಒಂಥರ ಸಿನಿಮ್ಯಾಟಿಕ್ ಸಂಪ್ರದಾಯಗಳ ಥರ ಎಲ್ಲ ಸಿನಿಮಾದಲ್ಲೂ ಅದೇ ಥರ ಅದೇ ಹಳ್ಳಿ ಅದೇ ಲಂಗ ದಾವಣಿ ಅದೇ ಹಾಡುಗಳನ್ನೋ ಥರ ಇರುತ್ತೆ. ಆದರೆ ಇದರಲ್ಲಿ ಹಂಗೆ ಮಾಡಿಲ್ಲ. ಅಲ್ಲಿ ಏನಿದೆಯಲ್ವ, ಸಾಗರ ಸುತ್ತಮುತ್ತ ಇರುವಂಥ ಒಂದು ಶಿರಸಿ, ಅಲ್ಲಿರುವಂಥ ಸಂಪ್ರದಾಯಗಳನ್ನೇ ಹಾಡುಗಳನ್ನೇ ಇಲ್ಲಿ ತಂದಿದ್ದಾರೆ. ಅದರಲ್ಲಿ ಕೆರೆಬೇಟೆ ಕೂಡ ಒಂದು, ಕೆರೆಬೇಟೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿದೆ ಅಂತ ಅನಿಸುತ್ತೆ. ಆ ಒಂದು ಮೀನು ಹಿಡಿಯುವಂಥ ಅಂದರೆ ಕೆರೆಯಲ್ಲಿ ಹೋಗಿ ಮೀನಿನ ಬೇಟೆ ಮಾಡುವಂಥದ್ದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಕೆರೆ ಬೇಟೆ ಮಾಡಕ್ಕೆ ಹೋಗುವಂಥ ಹೀರೋ ಬೇಟೆ ಆಡ್ತಾನ ಬೇಟೆ ಆಗ್ತಾನ, ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಅಂತ ಹೇಳ್ತಾ ಇವತ್ತನೇ ರಿವ್ಯೂ ಮುಗಿಸ್ತಾನೆ. ಸೊ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಕನ್ನಡ ಚಿತ್ರಗಳನ್ನ. ನಮಸ್ಕಾರ.